ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬೇಸಿಗೆಯ ಬಿಸಿ ಏರುತ್ತಿದೆ, ಎಚ್ಚರವಹಿಸಿ. ಬೇಸಿಗೆಯಲ್ಲಿ ನಿಮ್ಮ ದೇಹವು ನಿರಂತರವಾಗಿ ನೀರಿನ ಅಂಶವನ್ನು ಕಳೆದುಕೊಳ್ಳುತ್ತಿರುತ್ತದೆ. ಮೂತ್ರದ ಮೂಲಕ ಮಾತ್ರವಲ್ಲದೆ ಬೆವರಿನ ಮೂಲಕ ಅಪಾರವಾದ ಪ್ರಮಾಣದ ನೀರು ದೇಹದಿಂದ ಕ್ಷಣಕ್ಷಣವು ಹೊರಬೀಳುತ್ತಿರುತ್ತದೆ. ಸೂರ್ಯನ ಬಿಸಿಲು ತುಂಬಾ ಪ್ರಖರವಾಗಿದ್ದು ವಾತಾವರಣದಲ್ಲಿ ತೇವಾಂಶವು ಕಡಿಮೆ ಇರುವ ಸೆಕೆಗಾಲದಲ್ಲಿ ಇದು ಸಾಮಾನ್ಯ. ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಫಾಸ್ಫೇಟ್ಗಳು ಹೀಗೆ ದೇಹಕ್ಕೆ ಅಗತ್ಯವಿರುವ ಹಲವೊಂದು ಲವಣಗಳು ಕೂಡ ದೇಹದಿಂದ ಹೊರಹೋಗುತ್ತಿರುತ್ತದೆ. ಈ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ನಾವು ನೀರು, ಮಜ್ಜಿಗೆ, ಎಳನೀರು, ಹಣ್ಣಿನ ಜ್ಯೂಸ್ಗಳನ್ನು ಹೆಚ್ಚಾಗಿ ಸೇವಿಸುವುದು ಉತ್ತಮ. ಅದರಲ್ಲೂ ಸೌತೆಕಾಯಿ, ಕಲ್ಲಂಗಡಿ ಮೊದಲಾದ ಹಣ್ಣುಗಳು ಕೂಡ ದೇಹದಲ್ಲಿ ನೀರಿನ ಪ್ರಮಾಣವನ್ನು ನಿಯಂತ್ರಿಸಲು ಹಾಗೂ ಲವಣ ಅಂಶಗಳನ್ನು ಒದಗಿಸಲು ಸಹಕಾರಿಯಾಗಿದೆ. ಇವು ನಮ್ಮಲ್ಲಿ ಉತ್ಸಾಹವನ್ನು ತುಂಬುವುದಲ್ಲದೆ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ. ಆದರೆ ಕರಿದ ವಸ್ತುಗಳು ಮತ್ತು ಬಾಯಿ ರುಚಿಗಾಗಿ ಸೇವಿಸುವಂತಹ ಆಹಾರಗಳನ್ನು ಬಿಡುವುದು ಅವಶ್ಯಕ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದರೆ ಏನಾಗುತ್ತದೆ ಎಂದು ಗೊತ್ತಾ? ಮುಖದಲ್ಲಿ ಮಡಿಕೆಗಳು, ತೀವ್ರ ಬಾಯಾರಿಕೆ, ತಲೆನೋವು, ಚರ್ಮದ ಉರಿ, ಆಯಾಸ, ತಲೆ ಸುತ್ತುವುದು, ರಕ್ತದ ಒತ್ತಡ ಇಳಿಯುತ್ತದೆ, ಬಾಯಿ ಒಣಗುತ್ತದೆ, ಮೂತ್ರವು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಈ ಬಿಸಿ ವಾತಾವರಣದಲ್ಲಿ ನಿರ್ಜಲೀಕರಣ, ಹೊಟ್ಟೆಯ ಸಮಸ್ಯೆ, ಬ್ಯಾಕ್ಟೀರಿಯಾದ ಸೋಂಕು, ಸ್ಟ್ರೋಕ್ನಂತಹ ಆರೋಗ್ಯ ಸಮಸ್ಯೆಗಳು ಸಂಭವಿಸುವ ಸಾಧ್ಯತೆ ಇದೆ. ಬೇಸಿಗೆಯಲ್ಲಿ ದೇಹವನ್ನು ಆರೋಗ್ಯವಾಗಿಡಲು ಹೆಚ್ಚಾಗಿ ನೀರನ್ನು ಕುಡಿಯಬೇಕು. ಬೇಸಿಗೆಯಲ್ಲಿ ನೀರು ಕುಡಿಯುವುದು ದೇಹಕ್ಕೆ ಅತ್ಯಗತ್ಯ. ದಿನಕ್ಕೆ 8-10 ಗ್ಲಾಸ್ ನೀರು ಕುಡಿಯಬೇಕು. ಆಗ ನಿಮ್ಮ ದೇಹವು ನಿರ್ಜಲೀಕರಣವಾಗುವುದಿಲ್ಲ. ಆಯಾ ಕಾಲಕ್ಕೆ ಸಿಗುವಂತಹ ಹಣ್ಣುಗಳನ್ನು ಸೇವಿಸಬೇಕು. ಅನಾನಸ್, ಮಾವು, ಕಲ್ಲಂಗಡಿ, ಸೌತೆಕಾಯಿ, ಲಿಚ್ಚಿ ಹಣ್ಣು, ನಿಂಬೆ ಹಣ್ಣುಗಳು ಸನ್ಬರ್ನ್ ಅನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ನಿಮ್ಮ ದೈನಂದಿನ ಆಹಾರದಲ್ಲಿ ಹಣ್ಣುಗಳನ್ನು ಸೇರಿಸಲು ಮರೆಯಬಾರದು. ಲಘುವಾದ ಆಹಾರ ಸೇವಿಸಬೇಕು. ಬಿಸಿ ವಾತಾವರಣದಲ್ಲಿ ನಿಮ್ಮ ಹೊಟ್ಟೆಯು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ನಿಮ್ಮ ಜೀರ್ಣಾಂಗವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಲಘುವಾದ ಆಹಾರವನ್ನು ಸೇವಿಸಬೇಕು. ತಣ್ಣನೆಯ ವಸ್ತುಗಳನ್ನು ತಿನ್ನಿ. ಬೇಸಿಗೆ ಬಂತೆಂದರೆ ನೆನಪಿಗೆ ಬರುವುದು ಐಸ್ ಕ್ರೀಮ್. ಈ ಸಮಯದಲ್ಲಿ ನಿಮ್ಮ ದೇಹವನ್ನು ತಂಪಾಗಿಸುವ ಆಹಾರಗಳು ಬೇಕಾಗುತ್ತದೆ. ಆದ್ದರಿಂದ ಐಸ್ ಕ್ರೀಮ್ ಅಥವಾ ಮನೆಯಲ್ಲೇ ತಯಾರಿಸಿದ ಹಣ್ಣಿನ ಜ್ಯೂಸ್ಗಳನ್ನು ಸೇವಿಸಿರಿ. ಈ ರೀತಿ ಹಲವಾರು ಟಿಪ್ಸ್ಗಳನ್ನು ಫಾಲೋ ಮಾಡುವುದರ ಮೂಲಕ ಬೇಸಿಗೆ ಕಾಲದಲ್ಲೂ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಬಹುದು. ಯಾವುದೇ ಅನಾರೋಗ್ಯಗಳು ಬರುವುದಿಲ್ಲ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.